ರಮಣ 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 ಶರಣಂ 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 ರಮಣ 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 ಶರಣಂ ಶರಣಂ ವ್ಯೋಮವತ್ಯಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಆಕಾಶವಂತ ನಿಂಡಿಪೋಯಿನವಾಡು ಗುರು. ಗುರುವು ಎಕ್ಕಡ ಲೇಡು? ಗುರು ಅಂತಟಾ ಉಂಟಾಡು. ಗುರು ಅಂತಟಾ ಉನ್ನಾಡನ್ನನಾಡೇ ಭಯಭಕ್ತಲು ಉಂಟಾಯಿ. ಮಾ ಗುರುಗಾರು ನಿರಂತರಂ ನನ್ನನ್ನು ಚೂಸ್ತೂನೇ ಉಂಟಾರಂಟೇನೇ నాకు ಭಯం. ತಪ್ಪ ಮಾ ಗುರುಗಾರು ನೀನೇನ್ ಚೇಸ್ತೇ ಚೋಡೊಚ್ಚಾರನ್ಕುಂಟೇ ನೀನು ಎಲ್ಲ ಅಯಿನಾ ಪ್ರವರ್ತಿಸಚ್ಚು. ನೀವು ಚೇಸೇಟటువంటి ಪನಿ ನೀವು ನೀ ಪ್ರವರ್ತನ ದೇನಿ ವಲನ ಕಟ್ಟುಬಡುತುಂದಿ ಅಂತೇ ರೆಂಡೇ ರೆಂಡು ಕಾರಣಗಳು, ಶಾಸ್ತ್ರಮನಂದು ಭಯಮು, ಗುರುವನಂದು ಭಯಮು. ಈ ರೆಂಡು ವದಿಲಿಪೆಟ್ಟಿನ ನಾಡು ನೀವು ಏದೈನಾ ಚೇಸಿ ಏದೈನಾ ಚೇಸ್ತನಾನನ್ ಜಪಚ್ಚು. ನನ್ನು ತಿಳಿಸುಕೋಲೇನಂತ ಅಮಾಯಕುಡು ಕಾದು ಗುರುವು. ಗುರುವುಗಾರು ತಿಳಿಸುಕೋಗಲದು. ಗುರುವುಗಾರು ಬ್ರಹ್ಮಂ. ಆಯನ ತಿಳಿಸುಕೋಕಪೋಯಿನಾ ಆಯನಕಿ ತಿಳಿಸಿಪೋತದೆ. ಎವರೋ ಚೆಪ್ಪೇಸ್ತಾರು, ಏದೋ ರಕಂಗಾ ತಿಳಿಸ್ತುಂದಿ ಗುರುವುಗಾರಿಕಿ. ಗುರುವುಗಾರಿಕಿ ತಿಳಿಯಕಪೋಡ ಉಂಡದು. ಅಪ್ಪುಡು ಗುರುವುಗಾರು ಪಿಲಿಚಿ, ಏರಾ ಇಂದುಕಾ ನೇನು ನೀಕು ಉಪದೇಶಂ ಚೇಸಿಂದಿ ಅನ್ ಅಡಿಗಿತೇ ನೇನು ಯಾಮನಿ ಬತಕನಪ್ಪುಡು. ಕಾಬಟ್ಟಿ ಗುರುವುಗಾರು ಚೂಸ್ತುನಾರು ಕಾಬಟ್ಟಿ ನೇನು ಗುರುವುಗಾರು ಚೂಸ್ತೇ ಶಬಾಷ್ ಶುಭಂ ಭೂಯಾತ್ ಅನಿ ನಾ ಗುರುವು ಸಂತೋಷಪಡೇಟ್ಟು ನೀನು ಬದುಕುತ್ತಾನು. ಶಾಸ್ತ್ರಾನ್ನಿ ಚೆಪ್ಪಿನ ಈಶ್ವರುಡು ಚೂಸ್ತುನಾಡು ನೀನೇನ್ ಚೇಸ್ತುನಾನು. ಕಾಬಟ್ಟಿ ಎವಡೂ ಚೂಡಲೇದನ್ಕೋಡಾನಿಕಿ ಅಂತರ್ಯಾಮಿಗಾ ಆಯನೇ ಉನ್ನಾಡು. ನೀನು ಏನ್ ಚೇಸ್ತುನಾನೋ ಆಯನ ಚೂಸ್ತುನಾಡು ಅನುಕುನ್ನಪ್ಪುಡು. ನಾ ಇಷ್ಟಂ ವಚ್ಚಿನಟ್ಟು ನೀ ಚೇಯಲೇನು, ಶಾಸ್ತ್ರಂ ಬಟ್ಟಿ ನೇನ್ ಚೇಯಗಲ್ಲ ಕದು. ಆಯನ ಎಂತ ಜಾಗ್ರತ್ತಗಾ ಎಂತ ಬಾಗಾ ಎವರಿಕಿ ಎಲ್ಲಾ ಏಂ ಮಾತಾಡಾಲೋ ಅದಿ ಮಾತಾಡುತ್ತೂ ಅಂತ ಅಂದಂಗಾ ಮಾತಾಡೇವಾರು. 40 ಏಳು ನಾತೋ ಉನ್ನ ನೀಕು ನೀನು ತಿರುವಣ್ಣಾಮಲೈಲೋನೇ ಉನ್ನಾನನುಕುನ್ನಾವಾ ಅನ್ ಅಡಿಗಾರು. ಆ ಸ್ಥಾಯಿಲೋ ನಿಲಬಡಿನ ಮಹಾಪುರುಷುಡಾಯನ. ಒಕ್ಕ ಮಾಟ ನೋಟಿತೋ ಮಾತಾಡಿತೇ ಅಂದುಲೋ ಸಂದೇಶ ಉಂಡೇದಿ. ಅಸಲು ಸೂರಿನಾಗಮ್ಮ ಗಾರಿ ಲೇಖಲ ದಗ್ಗರ ನಿಂಚಿ, ಕೃಷ್ಣ ಭಿಕ್ಷು ಪುಸ್ತಕಂ ದಗ್ಗರ ನಿಂಚಿ, ಮೀರು ರಮಣ ಮಹರ್ಷಿ ಜೀವಿತಂ ಮೀದ ಏ ಪುಸ್ತಕಾಲು ಚೂಸ್ತುನ್ನಾ ಆಶ್ಚರ್ಯಪೋಯೇಟಟ್ಟುಗಾ ಉಂಟಾಯಿ ಆಯನ ಮಾಟಲು. ಏ ಮಾಟ ಮಾತಾಡಿನಾ ಅಲಾಗೇ ಮಾತಾಡ್ತಾರೆ. ಅಂತ ಅದ್ಭುತಂಗಾ ಉಂಟುಂದಿ ಸಂದೇಶಾತ್ಮಕಂಗಾ. ಅಂತಟಿ ಮಹಾನುಭಾವುಡು ಆಯನ. ಲೋಕಾನಿಕಿ ಎಪ್ಪಟಿಕೀ ಕೂಡ ಸಂದೇಶಂ ಮಿಗಿಲಿಪೋವಾಲನಿ ಅಂದಿಂಚಿನಟುವಂಟಿ ಅದ್ಭುತಮೈನ ಗ್ರಂಥಾಲು ಎನ್ನೋ ಉನ್ನಾಯಿ. ಅಟುವಂಟಿ ವಾಟಿಲ್ಲೋ 2 ಪುಸ್ತಕಾಲು ಮಾತ್ರಂ ಪ್ರತಿ ವಾಳ ದಗ್ಗರ ಉಂಡಾಲಿ. 1 ಉಪದೇಶ ಸಾರ, 2 ಅರುಣಾಚಲ ಅಕ್ಷರ ಮಣಮಾಲ ಅಂತುಂಟಾರು ಮಣಿಮಾಲ. ಒಕದಾನಿ ಪ್ರಯೋಜನವೇಮಿಟಿ ಅಂತೇ ಉಪದೇಶಮು ಅನ್ನ ಮಾಟಕ್ಕೆ ಅರ್ಥ ಏಂಟಂಟೇ ಉಪ ಅಂತೇ ದಗ್ಗರಗಾ ಅಂತ. ಉಪದೇಶಂ ಎವರು ಚೇಸ್ತಾರಂತೇ ಗುರುವುಗಾರು ಚೇಸ್ತಾರೆ. ಜ್ಞಾನಮು ಕಲಿಗಿನಟುವಂಟಿ ವಾಡು ಕಾಬಟ್ಟಿ ಮನಿಷಿ ಮನಸ್ಸು ಮಾರಿ ಭಗವಂತುಡಿಕಿ ದಗ್ಗಿರವಡಾನಿಕಿ ವೀಲುಗಾ ಪೆದ್ದಲೈನ ವಾರು ಚೆಪ್ಪಿನಟುವಂಟಿ ಮಾಟಲನ್ನೀ ಉಪದೇಶಮುಲೇ. ಶಂಕರುಲು ಚೆಪ್ಪಿನಾ ಉಪದೇಶಮೇ, ಪರಮಾಚಾರ್ಯ ಚೆಪ್ಪಿನ ಉಪದೇಶಮೇ, ಭಾರತೀತೀರ್ಥಸ್ವಾಮಿ ಚೆಪ್ಪಿನ ಉಪದೇಶಮೇ, ಶಿರಡಿ ಸಾಯಿಬಾಬಾ ಗಾರು ಚೆಪ್ಪಿನ ಉಪದೇಶಮೇ, ಲೇಕಪೋತೇ ವಿವೇಕಾನಂದುಡು ಚೆಪ್ಪಿನ ಉಪದೇಶಮೇ, ರಾಮಕೃಷ್ಣ ಪರಮಹಂಸ ಚೆಪ್ಪಿನ ಉಪದೇಶಮೇ, ಪೆದ್ದಲೈನ ವಾರು ಮಹಾತ್ಮುಲೈನ ವಾರು ಚೆಪ್ಪಿನ ಮಾಟಲು ಉಪದೇಶಮುಲು. ಆ ಉಪದೇಶಮುಲನ್ನಿಟಿ ಸಾರಮೇ ಇದು ಅನಿ ಆಯನ ಇಚ್ಚಾರು ಉಪದೇಶ ಸಾರಮು ಅನಿ. ಅದು ಎನ್ನಿ ಭಾಷಲಲೋಕೋ ತರ್ಜುಮಾಯಿಂದಿ. ಅಟುವಂಟಿ ಉಪದೇಶ ಸಾರಮು ಅನ್ನ ಪುಸ್ತಕಂ ಒಕಟಿ. ಅದಿ ಕೊಂಚೆಂ ಜಾಗ್ರತ್ತಗಾ ಪುಸ್ತಕಾನ್ನಿ ವಿಚಾರಣ ಚೇಸಿ ಅಂದುಲೋ ಚೆಪ್ಪಬಡಿನ ಪ್ರತಿ ಶ್ಲೋಕಾನ್ನಿ ಬಾಗಾ ವಿಚಾರಣ ಚೇಸಿ ಮನಸ್ಸುನಿ ಪಟ್ಟಿಂಚುಕುನಿ ಸಾಧನ ಚೆಯ್ಯಾಲಿ. ಅದಿ ಪೈ ಸ್ಥಾಯಿಲೋ ಉಂಟುಂದಿ. ಅದಂದರೂ ಪಟ್ಟುಕೋಗಲುಗುತ್ತಾರು, ಪಟ್ಟುಕೋಲೇಕಪೋತಾರು. ಅಂದುಕೇ ಬಾಗಾ ಕಿಂದಕೊಚ್ಚೇಸಾರು ರಮಣ ಮಹರ್ಷಿ ಒಕ ಪುಸ್ತಕಾನಿಕಿ. ಆಯನ ವಿರೂಪಾಕ್ಷ ಗುಹಲೋ ಕೂರ್ಚುನೇ ಉನ್ನ ರೋಜುಲ್ಲೋ ಕೊಂತಮಂದಿ ಅಂತ್ಯವಾಸುಲು ಆಯನ ದಗ್ಗರಿಕಿ ವೆಳ್ಳಿ ಒಕ ಮಾಟ ಅಡಿಗಾರು. ಅಯ್ಯಾ ಮೀರು ಮಾಕು ಏದೈನಾ ಒಕ ಪಾಠ ಲಾಂಟಿದಿ ರಾಸಿಸ್ತೇ ಮೇಮ್ ಭಿಕ್ಷಕ ವೆಡತಾಂ, ಭಿಕ್ಷ ತೀಸುಕುರಾವಣಾನಿಕಿ ವೆಡುತುಂಟಾಂ ತಿರುವಣ್ಣಾಮಲೈ ವೀಧುಲಿಕಿ ಅಪ್ಪುಡು, ಲೇದಾ ಗಿರಿಪ್ರದಕ್ಷಿಣಂ ಚೇಸುಕುನೇಟಪ್ಪುಡು ಆ ಪಾಟಲು ಪಾಡುಕುಂಟೂ ವಸ್ತಾಂ. ಕಾಬಟ್ಟಿ ಆ ಪಾಟಲು ಪಾಡುಕುಂಟೂ ರಾವಡಾನಿಕಿ ಮಾಕು ಏದೈನಾ ಪಾಠ ರಾಸಿವ್ವಂಡಿ ಅನಿ ಅಡಿಗಾರು. ಆಯನ ಅನ್ನಾರು, ಕೊತ್ತಗಾ ನೀನು ರಾಯಡಂ ಎಂದುಕು, ಎನ್ನಿ ಪಾಟಲು ಲೇವು ಭಗವತ್ಪರಂಗಾ, ಅವು ಪಾಡುಕೋಂಡು ಅನ್ನಾರು. ಕಾದು ಕಾದು ಮೀರು ವ್ರಾಸಿವ್ವಂಡಿ ಅನ್ನಾರು. ಆಯನ ಆ ಸಮಯಲ್ಲೋ ಗಿರಿ ಪ್ರದಕ್ಷಿಣ ಚೇಸ್ತುಂಟೇ ಈ ನೋಟಿ ವೆಂಟ ವಸ್ತುಂದೇಮೋನನಿ ತೆಲ್ಲ ಕಾಗಿತಾಲು ಪೆನ್ಸಿಲು ಪಟ್ಟುಕು ಬಯಲುದೇರಾರು. ಬಯಲುದೇರ್ತೇ ಆಯನ ಒಕ ಚೋಟ ಕೂಚುನಿ ಆ ಅರುಣಾಚಲಂ ವಂಕ ಚೂಸಿ, ಅರುಣಾಚಲಂ ವಂಕ ಚೂಡಂ ಅಂತೇ ಪರಮೇಶ್ವರುಡು ವಂಕ ಚೂಡಂ ಚೂಸಿ ಆಯನ ಒಕ್ಕೊಕ್ಕ ಶ್ಲೋಕಂ ರಾಶಾರು. ಅದು ವ್ರಾಸ್ತುನ್ನಪ್ಪುಡು
ఆనందంతో ప్రేమతో ఆయనకి కళ్ళంబట బొట్ట 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 ధారల కింద నీళ్లు పడిపోయి కాగితాల మీద ఆ కళ్ళకి నీళ్లు చిప్పిల్లిపోవడం వల్ల కనపడేది కాదుట. మళ్ళీ తుడుచుకుని మళ్ళీ రాస్తుండేవారు, మళ్ళీ నీళ్లు కారిపోతుండేవి. వెంటనే పక్కన ఉన్నటువంటి వాళ్ళు వాటిని వ్రాశారు. అలా ఆయన 108 శ్లోకములను ఇచ్చారు. దాన్ని అరుణాచల అక్షర మనమాల. రమణ మహర్షి అటువంటి స్థాయిలో అరుణాచలేశ్వరుణ్ణి పిలుస్తూ ఇచ్చినటువంటి పుస్తకం ఆ అరుణాచల అక్షర మనమాల. అది 108 శ్లోకాలతో ఉంటుంది. ఇప్పటికీ రమణాశ్రమంలో కానీ అరుణాచలంలో కానీ సాధారణంగా ఏం చేస్తారంటే ఆ అరుణాచల అక్షర మణిమాలలోంచి ఒక శ్లోకం చదువుతారు. ఒక శ్లోకం చదివేటప్పుడు ఒకరు చదువుతారు, మిగిలిన వాళ్ళందరూ ఏం చేస్తారంటే అరుణాచల శివ అరుణాచల శివ అరుణాచల శివ అరుణాచల అంటారు. 3 అరుణాచల శివ అని 4 అరుణాచల అంటూ ఉంటారు. భగవాన్ రమణులు శరీరంతో ఉన్న రోజుల్లో కూడా ఆయన కార్తీక దీపాన్ని చూస్తూ కూర్చునుంటే ఆ పక్కన ఉన్నటువంటి వాళ్ళందరూ అంత్యవాసులు కొంతమంది ఆ శ్లోకం చెప్పేవారు, మిగిలిన వాళ్ళందరూ ఆ నామాలు చెప్తుండేవారు. అలాంటివి 108 తమిళ భాషలో రచించారు. దాన్ని ఒకప్పుడు ఆయన శిష్యులు వచ్చి అడిగారు, దీని ప్రయోజనం ఏమిటని అడిగారు. ఆయన ఒక్కటే మాట చెప్పారు, దీని ప్రయోజనం దీన్ని చదవడం వల్ల కలుగుతుందని. ఉపదేశ సారం చదివితే కలిగేది కాదు, అర్థం అవ్వాలి. అరుణాచల అక్షర మణమాల అర్థం అవ్వక్కర్లేదు, చదివితే చాలు, పాడితే చాలు. అది పాడితే చాలు, పరమేశ్వరానుగ్రహం కలుగుతుంది. భగవాన్ రమణుల యొక్క పరిపూర్ణమైనటువంటి అనుగ్రహ ఆశీస్సులు సమస్త కాలములయందు మనందరికీ ఉంటాయి.